ಇವತ್ತಿನ ನೋವು ಏನು ಅಂತಂದ್ರೆ ಫೇಸ್ಬುಕ್ ನಲ್ಲಿ ಇರುವಂತಹ ಫೇಕ್ ಪ್ರೊಫೈಲ್ಗಳು. ಅವುಗಳ ಡಿಪಿ ಅನ್ನ ನೋಡಿದಾಗ ಯಾರೋ ಸುಂದರವಾಗಿರೋ ಹುಡುಗಿ, ಯಾರೋ ಹ್ಯಾಂಡ್ಸಮ್ ಆಗಿರೋ ಹುಡುಗ ಅಂತ ಅನ್ಕೊಂತೀವಿ. ಬಟ್ ಬಂಡವಾಳ ಬೇರೆ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಎಷ್ಟೊಂದು ಜನ ಯುವಕ ಯುವತಿಯರು ದಾರಿ ತಪ್ಪತಾ ಇದ್ದಾರೆ. ಈ ತರ ದಾರಿ ತಪ್ಪಿರೋ ಒಂದೊಂದು ಯುವತಿ ನಮ್ ಜೊತೆ ಇದ್ದಾರೆ. ನಮಸ್ಕಾರ. ಹಾಗೆ ಇಂತಹ ಫೇಕ್ ಪ್ರೊಫೈಲ್ ಗಳನ್ನ ಹ್ಯಾಂಡಲ್ ಮಾಡೋ ಅಧ್ಯಕ್ಷರು ಕೂಡ ನಮ್ ಜೊತೆ ಇದ್ದಾರೆ. ಹೇಳಿ, ಒಂದ ಯುವತಿ ಕ್ಯಾಮ್ರಾ ಹೇಳಿ, ಜನತೆ ಹೇಳಿ, ಏನು ನಿಮ್ಮ ನೋವು? ನನಗೆ ನಿನ್ನೆ ಫ್ರೆಂಡ್ ರಿಕ್ವೆಸ್ಟ್ ಬಂತು ಯಶ್ ಅವರಿಂದ. ಎಲ್ಲಿದ್ದೀರಾ ಯಶ್? ಇದು ಎಂಟನೇ ಫ್ರೆಂಡ್ ರಿಕ್ವೆಸ್ಟ್ ಅವರಿಂದ. ಎಲ್ಲಿದ್ದೀರಾ ಯಶ್? ಈಗ ನನ್ನ ಪ್ರೊಫೈಲ್ ಅಲ್ಲಿ 8 ಜನ ಯಶ್, 9 ಜನ ದರ್ಶನ್, 10 ಜನ ಸುದೀಪ್, 15 ಜನ ಶಿವಣ್ಣ. ಅಲ್ಲ ಅಂದ್ರೆ ನಮ್ಮ ಸ್ಟುಡಿಯೋಗೆ ಇರೋ ಒಬ್ಬ ಯಶ್ ಅವ್ರನ್ನ ಸುದೀಪ್ ಅವ್ರನ್ನ ಕರ್ಸಕ್ ಆಗಲ್ಲ. ಬಟ್ ಅದೇ ನಿಮ್ಗೆ ಇಷ್ಟೊಂದ್ ಜನ? ಎಲ್ಲ ಫೇಕ್ ಪ್ರೊಫೈಲ್. ನೋಟು ಬದಲಾವಣೆಗೆ ಅಂತ ಬ್ಯಾಂಕಿಗೆ ಹೋಗಿದ್ದೆ, ಅಲ್ಲಿ ಏನಾಗ್ಬಿಡ್ತು, ಫೇಕ್ ನೋಟ್ ರಿಯಲ್ ನೋಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಅದಾದ್ಮೇಲೆ ಅಲ್ಲಿ ಇವ್ರು ಬಂದಿದ್ರು, ಯಾರು ಅವ್ರು ಕೇಳ್ಬೇಕು ಅಂತ ಬಂದಿದ್ರು. ನೀವು ಕೊಂಕಣ ಜೊತೆ ಮೈಲಾರಕ್ಕೆ ಬರ್ತಿದ್ದೀರಾ, ನಮ್ಮ ವೀಕ್ಷಕರ ಅಷ್ಟೊಂದು ಸಮಯ ಇಲ್ಲ, ಸ್ವಲ್ಪ ನೀವು ಟೈಟ್ ಆಗಿ ಹೇಳಕ್ ಆಗುತ್ತೆ ಉತ್ತರವನ್ನ. ಇವಾಗ ನೋಡಿ, ಫೇಕ್ ಪ್ರೊಫೈಲ್ಗಳಿಗೆ ಏನು ಉತ್ತರ? ಬಟ್ ಇವ್ರ ಪ್ರೊಫೈಲ್ ಅಲ್ಲಿ ಎಷ್ಟು ಫೋಟೋ ಇದೆ, ಈ ಮುಖ ಕ್ಯಾರಿ ಮಾಡಕ್ ಆಗಲ್ಲ. ಬಟ್ ಈಗ ಹೇಳಿ ಏನು? ಸಿ ಬೇಸಿಕಲಿ ನಿಮಗ್ ನಾಚಿಕೆ ಆದಾಗ ಏನ್ ಮಾಡ್ತೀರಿ? ಅಲ್ಲ ತೋರಿಸಿದ್ರೆ ಮುಂದೆ ಮುಂದೆ ಉತ್ತರ 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 ಬೇಕ್ರಿ ನಮ್ಗೆ, ನಮ್ ಜನತೆಗೆ, ನಮ್ಮ ನೊಂದ ಯುವಕರಿಗೆ. ಸೊ ಶೈ ಆದಾಗ ಏನಾಗ್ತಿ? ಮುಖ ಮುಚ್ಕೊಂಡ್ರು. ಫೇಸ್ಬುಕ್ ಅಲ್ಲಿ ನಾಚ್ಕೊಳ್ಳೋರು ಹಂಗೆ. ಐ ಆಮ್ ನಾಟ್ ಶೋ ಮೈ ಫೇಸ್. ಓ ಅಂತ.